ಅಯ್ಯೋ ದೇವ್ರೆ, ಆ ಮಗಿನ ಜೀವ ಬಿಟ್ಟು ಈ ಮಗಿನ ಜೀವ ಹಿಡ್ಕೊಂತಾಳ ಈ ಪಾಪಿ. ಇವ್ರು ಎಲ್ಲಿ ಹೋದ್ರೋ ಏನೋ, ಒಂದು ತಾಯಿ ತಮ್ಮ ಬರುತ್ತೆ ಎಷ್ಟು ಹೊತ್ತು ಬೇಕಂತೀನಿ, ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೇನೋ ಅನ್ನೋ ತಲೆ ಬಿಸಿ ಇಲ್ಲ ಈ ಗಂಡಸಿಗೆ. ಬಂದ್ರಾಯ್ತಿ ಅಯ್ಯೋ ತಡ್ಕೊಳ್ಳಿ ಸುಬ್ಬಿ, ಓಡ್ ಬಂದು ಕಾಲ್ ಬಿದ್ದು ಹೋಯ್ತು ಮಾರೈತಿ. ಅಲ್ವೇ ಮಗು ನೋಡಿದ್ರೆ ಮೇಲ್ ಹಾರಾಡ್ತಿದ್ಯಲ್ಲ, ನಾನಿನ್ ಹೊಕ್ಕಿನ ಹಾರ್ಕೊಂಡು ಕೊಟ್ಟೋಕೆ. ಅಯ್ಯೋ ನಿಮ್ ಮುಸುಡಿಗಿಷ್ಟು ತಾಯ್ತದ ಜೊತೆ ವಿಭೂತಿನ ಕೊಡ್ಲಿಲ್ವೇನ್ರಿ, ಅದನ್ನ ತೆಗ್ದು ಊದಿ ಆ ಪ್ರೇತ ಬಿಟ್ಟು ಹೋಗಿ ಮಗು ಕೆಳಗ್ ಬರುತ್ತೆ. ನನ್ನ ಮುಸುಡ್ ಕತ್ತೆ ಬಿಡು, ನೀವಿಬ್ರ ಅತ್ತೆ ಸೊಸೆ ಮನೇಲಿ ಏನ್ ಗಂಟು ಕಡಿತಿದ್ರ, ಮಕ್ಕಳಿಗ ಕಲ್ ಕೊರೆ ಕಡೆ ಯಾಕೆ ಹೋಗೋಗ್ ಬಿಟ್ಟಿದ್ದು, ಅಲ್ಲೆಲ್ಲ ವಿಷ ಕುಡ್ದು ನೇಣ ಹಾಕೊಂಡು ಏನೇನ್ ಹಾಕಿ ಸುತ್ತಿದಾರೋ, ಮಕ್ಕಳ ಮರಿ ಹೋದ್ರೆ ಬಿಡ್ತದ? ನನಗೆ ಎಷ್ಟು ಸರಿ ಹುಲಿ ರೂಪದಲ್ಲಿ ಬಂದು ಹೆದರ್ಸಿತ್ತು, ಗೊತ್ತಿದ್ದು ಬಿಟ್ಟಿದ್ದು ನೀನ ತಪ್ಪು. ಅಲ್ಲಿ ಹೋಗಿ ಅಂತ ನಾನು ಮಕ್ಳಿಗೆ ಹೇಳಿ ಕಳ್ಸಿದ್ನೇನ್ರಿ, ಅವೇ ಶಾಲೆ ಬಿಟ್ಟು ಬರ್ತಾ ಬೇರೆ ಮಕ್ಕಳ ಜೊತೆ ಹೋದ್ರೆ ನಂಗೆ ಹೆಂಗ್ ಗೊತ್ತಾಗತ್ತೆ ಹೇಳಿ. ಈಗ ನೀವು ಟೈಮ್ ಪಾಸ್ ಮಾಡೋದು ಬಿಡಿ, ಬೇಗ ಮಗುವನ್ ಕೆಳಗೆ ತಂದು ತಾಯಿತ ಕಟ್ಟಿ. ಪಾತ್ರಿಗಳು ಹೆದ್ರಕೋಬೇಡ, ಕೆಟ್ಟ ಗಾಳಿ ಇರ್ಬೇಕು ಯಾವುದಕ್ಕೂ, ತಕ್ಷಣ ಈ ತಾಯ್ತನ್ ತಕೊಂಡು ಕಟ್ಟು, ಉಳಿದದ್ದು ನಾಳೆ ಮಕ್ಕಳನ್ನ ಕರ್ಕೊಂಡ್ ಬಾ, ದೇವ್ರನ್ನ ಆಳ್ಸಿ ಎಲ್ಲ ಸರಿ ಮಾಡ್ತೀನಿ ಅಂದ್ರು. ಹೇಳಿ ಹೇಳಿ ನಿಮ್ದೇನ್ ತೊಂದ್ರೆ ಇದೆ ಹೇಳಿ. ನೋಡಿದಿವ್ರೆ ನನ್ ಮೊಮ್ಮಕ್ಕಳು ಹ್ಯಾಂಗ್ ಮಾಡ್ತಿವೆ, ಎರಡು ದಿನ ಆಯ್ತು ಶಾಲೆ ಬಿಟ್ಟು ಬರ್ತಾ ಅರೇಕಲ್ ಗುಡ್ಡದ ಹತ್ರ ಚಾಂಪೆ ಹಣ್ಣು ಕೊಯ್ಕೊಂಡು ಬಂದ ಮಗ ಹ್ಯಾಂಗ ಹ್ಯಾಂಗೋ ಮಾಡುತ್ತ ದೇವ್ರೆ, ಬಾವಿ ಹಾರ್ಲಿಕ್ಕೆ ಹೋಗುತ್ತು, ಗಳಿಗೆ ಒಂದೊಂದು ತೊಂದರೆ ಕೊಡ್ತಿದೆ, ಎಂಥದು ಅಂತ ಗೊತ್ತಾಗ್ತಿಲ್ಲ. ನೀನೇ ಒಂದು ದಾರಿ ತೋರಿಸು ದೇವ್ರೆ, ಅದು ಎಂಥದು, ಅದರಿಂದ ನನ್ನ ಮೊಮ್ಮಕ್ಕಳಿಗೆ ಏನೋ ತೊಂದರೆ ಆಗದಿದ್ದಂಗೆ ಸಾಕು ಸ್ವಾಮಿ. ಗೊತ್ತಾಯ್ತು, ತಲೆ ಕೆಡಿಸ್ಕೋಬೇಡ, ಯಾಕೆ ಬಂದೆ ನಿನ್ ಕುಡಿಗೆ, ಯಾಕೆ ತೊಂದರೆ ಕೊಡ್ತೀಯ, ನಿನ್ ಜೊತೆ ಬೇರೆ ಎಲ್ಲ ಕೆಟ್ಟ ಗಾಳಿ ಬರುತ್ತಂತ ನಿಂಗೆ ಗೊತ್ತಿಲ್ವಾ, ಏನು ಬೇಕು ನಿಂಗೆ, ನಿನ್ನವ್ರಿಗೆ ಯಾಕೆ ತೊಂದರೆ ಕೊಡ್ತೀಯ. ನನಗೇನು ಸರಿ ಇಲ್ಲ, ನನ್ನೇನ್ ಕಾಯ್ತೀವ್ರಿಗೆ, ನಾನಿಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ಇದು ನಿಮ್ದೇ ಪ್ರೇತಾಬಾಧೆ, ಈ ಕುಡಿಯೊಂದು ಹಿಂದೆ ಹೋಗಿದ್ದಕ್ಕೆ ಏನೋ ಬಾಕಿ ಇಟ್ಟಿದ್ದೀಯಾ. ಅಯ್ಯೋ ದೇವ್ರೆ, ಅದಕ್ಕೆ ಎಷ್ಟು ಸರಿ ಎಲ್ಲ ಮಾಡೋದು ಮಾಡಿ ಆಯ್ತು, ಮತ್ತೆ ಬಂದು ಬಂದು ಈ ಭಾಷೆ ಬರೆದಿದ್ದ ಮಕ್ಕಳಿಗೆ ತೊಂದರೆ ಕೊಟ್ಟರೆ ಏನು ಮಾಡೋದು ದೇವ್ರೆ, ಎಂತ ಮಾಡಿದ್ರು ಅದು ಬಾಕಿ ಇದೆ, ಇದು ಬಾಕಿ ಇದೆ ಅಂದರೆ ನಾವು ಏನು ಸಾಯೋದು, ನಮ್ಮ ಕೈಯಲ್ಲಿ ಆದದ್ದೆಲ್ಲ ಮಾಡಿ ಆಯ್ತು, ಇನ್ನು ಹಿಂಗೆ ಉಪದ್ರ ಕೊಡೋ ಬದಲು ನಮ್ಮನ್ನೆಲ್ಲ ಒಂದೇ ಸರಿ ತಗೊಂಡು ಹೋಗೋಕೆ ಹೇಳಿದೇವ್ರೆ. ನೀ ಬೇಕು ನೀ ಬೇಕು ಅಂದ್ರೆ ನಮ್ ಜೊತೆ ಇಟ್ಕೊಳಕ್ ಆಗತ್ತ ನಿನ್ನ? ಏನೋ ದೇವ್ರೆ, ಇದಕ್ಕೆಲ್ಲ ನೀವೇ ಒಂದ್ ದಾರಿ ಮಾಡಿ ಕೊಡಿ. ಹೋಗಲ್ಲ ಬಿಡಲ್ಲ ಅನ್ನೋದಕ್ಕೆ ನೀನ್ ಯಾರು, ಇರೋಕೆ ಇದು ನಿನ್ನ ಸ್ಥಾನ ಅಲ್ಲ, ನಿನಗ ಮಾಡೋದೆಲ್ಲ ಮಾಡಿ ಆಯ್ತು ಅಂತಿದ್ದಾರಲ್ಲ, ಹೋಗು
ನಿನ್ನವರಿಗೆ ಕಾಟ ಕೊಡ್ಬೇಡ, ಹೋಗಿಲ್ಲಿಂದ. ದೇವ್ರೆ, ಕೈ ಕಾಲೇ ಆಡ್ತಿಲ್ಲ, ಎರಡು ದಿನದಿಂದ ಕಣ್ಣಿನ ನಿದ್ರೆ ಇಲ್ಲ. ನನ್ನ ಕುಟುಂಬಕ್ಕೆ ಪದೇ ಪದೇ ಈ ಕಷ್ಟದಿಂದ ನೀವೇ ಒಂದು ದಾರಿ ತೋರಿಸಿ. ಸ್ವಾಮಿ, ನಿನ್ ನಂಬ್ಕೊಂಡು ಬಂದೆ, ನನ್ನ ಕೈ ಬಿಡ್ಬೇಡಪ್ಪ. ಈ ಬಾಧೆಯಿಂದ ನನ್ನ ಮೊಮ್ಮಕ್ಕಳನ್ನ ಕಾಪಾಡು ದೇವ್ರೆ. ನನ್ನ ನಂಬಿ ಸಾನ್ನಿಧ್ಯಕ್ಕೆ ಬಂದಂತ ನಿನಗೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಡ್ತೀನಿ, ನಂಬಿಕೆ ಇಡು. ಸಹ ಕುಟುಂಬಕ್ಕೆ ಏನೇ ಪೀಡೆ ಬರದಂತೆ ನೋಡ್ಕೊಳ್ತೀನಿ. ಮಕ್ಕಳ ಎಲ್ಲ ಪೀಡೆ ಕಳೆದು ಶಾಂತಿ ನೆಮ್ಮದಿಯ ಜೀವನ ಸಾನ್ನಿಧ್ಯದಿಂದ ಬಿಂಬಿಸಿ ಕೊಡ್ತೇನೆ. ತಗೋ ಪ್ರಸಾದ. ಎಲ್ಲ ಸರಿ ಆಗತ್ತೆ, ನನ್ನ ಮೇಲೆ ನಂಬಿಕೆ ಇಟ್ಟು ನಡೀ.